ಕೊರೋನಾದ ಎರಡನೇ ಅಲೆ ನಗರದಲ್ಲಿ ವ್ಯಾಪಕವಾಗಿ ಹಬ್ಬುತ್ತಿರುವ ಹಿನ್ನೆಲೆ ನಗರಸಭೆ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ನಗರಸಭೆ ಸಿಬ್ಬಂದಿ ವತಿಯಿಂದ ಜಾಗೃತಿ ಮೂಡಿಸಲಾಗುತ್ತಿದೆ. ರಾತ್ರಿ ಕರ್ಫ್ಯೂ ಪೊಲೀಸರ ಸಹಕಾರದಿಂದ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ರಕ್ಷಣಾ ಕ್ರಮ ಅನುಸರಿಸಿದರೆ ಕರೋನಾ ನಿಯಂತ್ರಣಕ್ಕೆ ಬರಲು ಸಾಧ್ಯ ಎಂದು ಆಯುಕ್ತರು ತಿಳಿಸಿದರು. ಕರ್ನಾಟಕ ರಾಜ್ಯಾದ್ಯಂತ ಕರೋನಾ ಎರಡನೇ ಅಲೆ ಬೀಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕೋಲಾರ ನಗರದಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ತುಂಬ ಜಾಸ್ತಿ ಪ್ರಕರಣಗಳು ಬರ್ತಾ ಇದೆ. ಬರ್ತಾ ಇದೆ ಅಂತ ನಾವು ಸುಮ್ಮನೆ ಇಲ್ಲ. ಮುಂಜಾಗ್ರತಾ ಕ್ರಮಗಳನ್ನ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಹಲವಾರು ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ವರ್ತಕರ ಸಭೆ, ಅದೇ ರೀತಿ ಅಂಜುಮನ್ ಇಸ್ಲಾಮಿಯ ಸಂಸ್ಥೆಯ ಪದಾಧಿಕಾರಿಗಳ ಸಭೆ ಕರೆದು ಅವರಿಗೆ ಮಾಸ್ಕ್ ಹಾಕ್ಕೊಳ್ಳೋದ್ರ ಬಗ್ಗೆ ಮತ್ತು ಚುಚ್ಚುಮದ್ದು ಹಾಕ್ಸ್ಕೊಳ್ಳೋದ್ರ ಬಗ್ಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋ ಬಗ್ಗೆ ಸರಣಿ ಸಭೆಗಳನ್ನ ನಡೆಸಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಅದಲ್ಲದೆ ನಿನ್ನೆ ದಿನ ಅಂದರೆ 21/4/2021 ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರು ಕರ್ಫ್ಯೂನ ನಗರದಲ್ಲಿ ವಿಧಿಸಿದ್ವಿ. ಇದು ಕೂಡ ಶೇಕಡ 100ರಷ್ಟು ಯಶಸ್ವಿಯಾಗಿದೆ. ಜನರು ಕೂಡ ಅಷ್ಟೇ ನಿನ್ನೆ ದಿನದಿಂದ ತುಂಬ ಎಚ್ಚೆತ್ತುಕೊಂಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಹಾಗಂತ ಕೆಲವರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೇ ಇರೋರಿಗೆ ಕೂಡ ನಾವು ದಂಡ ವಿಧಿಸಿದ್ವಿ. ಮಾಸ್ಕ್ ಹಾಕ್ಕೊಳ್ಳದೇ ಇರೋರು ಕೂಡ ಇದುವರೆಗೂ 35-40 ಸಾವಿರ ರೂಪಾಯಿ ತನಕ ನಾವು ದಂಡ ವಸೂಲಿ ಮಾಡಿದ್ವಿ. ಅದನ್ನು ಜನರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಕೂಡ ಹೆಚ್ಚು ರೀತಿಯಲ್ಲಿ ಕೊಡಬೇಕು. ಕೊಡಲಿಲ್ಲ ಅಂದರೆ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಎರಡನೇದು, ನಾವು ನಗರಸಭೆ ವತಿಯಿಂದ ಹಲವಾರು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಂಡಿದ್ವಿ. ಎಲ್ಲ ವಾರ್ಡ್ಗಳಲ್ಲೂ ಸ್ಯಾನಿಟೈಸೇಷನ್ ಮಾಡೋದಕ್ಕೆ, ಚರಂಡಿ ಸ್ವಚ್ಛತೆ ಮಾಡೋದಕ್ಕೆ ನಮ್ಮ ಪೌರಕಾರ್ಮಿಕರು ಕೊರೋನಾ ವಾರಿಯರ್ಸು ಅವರು ಕೂಡ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಗರಸಭಾ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿಯವರು ಎಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಇವತ್ತಿನ ದಿವಸ ಕೂಡ 3 ಗಂಟೆಗೆ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಎಲ್ಲ ನಗರಸಭಾ ಸದಸ್ಯರು, ಪೊಲೀಸ್ ಇಲಾಖೆಯವರು, ಆರೋಗ್ಯ ಇಲಾಖೆಯವರು, ಸಂಬಂಧಪಟ್ಟ ಎಲ್ಲ ಇಲಾಖೆಗಳವರು ಬಂದು ಮಾರ್ಗದರ್ಶನ ಕೊಡ್ತಾರೆ. ಆಮೇಲೆ ಈಗ ಬಹುತೇಕ ನಗರದಲ್ಲಿ ಎಲ್ಲ ಕಡೆ ನಾವು ಸ್ವಚ್ಛತೆಗೆ ಕಾಪಾಡಿಕೊಳ್ಳೋದಕ್ಕೆ ಕ್ರಮ ತಗೊಂಡಿದ್ವಿ. ಇನ್ನೊಂದು ಬಹುಮುಖ್ಯವಾಗಿ ಸ್ಮಶಾನ ಯಾವುದೇ ಒಂದು ಹೆಣ ಬೇರೆ ಊರಿನವ್ರು ಕೂಡ ಇಲ್ಲಿ ಸತ್ತಾಗ ಇಲ್ಲೇ ಉಳೋಕ್ಕೆ ಪ್ರಯತ್ನ ಬಿಡ್ತಾರೆ, ಇಲ್ಲೇ ಕ್ರಿಮಿನೇಷನ್ ಮಾಡೋದಕ್ಕೆ ಪ್ರಯತ್ನ ಬಿಡ್ತಾರೆ. ಅದು ಕೂಡ ನಾವು ನಗರಸಭೆ ಸಹಾಯ ಚರ್ಚಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ ಕೂಡ ಒಂದು ಬಾಡಿ ಎಸ್ ಎನ್ ಆರ್ ಹಾಸ್ಪಿಟ್ಲವರು ಯಾರೂ ತೊಗೊಂಡೋಗಿಲ್ಲ ಅಂದಾಗ ನಾವು ಕೂಡ ಅವ್ರಿಗೆ ಸಹಾಯ ಮಾಡಿದ್ದೀವಿ. ಆಮೇಲೆ ನಮ್ಮ ನಗರಸಭೆ ಸೇರಿದ ರಹಮತ್ ನಗರ ಸ್ಮಶಾನದಲ್ಲಿ ಕೂಡ ಮುಂಜಾಗ್ರತಾ ಕ್ರಮಗಳು ತೊಗೊಂಡಿದ್ವಿ. ಅಲ್ಲಿ ಹೆಣ ಸುಡೋರಿಗೆ PPT ಕಿಟ್ಟು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಸೌದೆ ಕೂಡ ವ್ಯವಸ್ಥೆ ಮಾಡಿ ಅವ್ರಿಗೆ ಮಾಡ್ತಾಯಿದ್ವಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ಹೊರೆ ಆಗಬಾರ್ದು ಸತ್ತ ಕುಟುಂಬಕ್ಕೆ ಅನ್ನೋದ್ರ ಬಗ್ಗೆ ನಾವು ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ತೊಗೊಂಡಿದ್ದೀವಿ. ಕೋಲಾರ ನಗರಕ್ಕೆ ಇವಾಗ KGF ಬರ್ತಾರೆ. ನಗರಕ್ಕೆ ಹೊಂದಿದ ಆಂಧ್ರ ಮತ್ತು ತಮಿಳ್ನಾಡಿನ ಕೆಲವು ಕೂಡ ರೋಗಿಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರ್ತವೆ. ಯಾಕೆಂದರೆ ನಮ್ಮ ಚಿಕಿತ್ಸೆ ತುಂಬ ಉತ್ತಮ ಗುಣಮಟ್ಟದಲ್ಲಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು, ನಮ್ಮ ಕುಟುಂಬ, ನಮ್ಮ ಶ್ರೀಮತಿಯವರು, ನಮ್ಮ ಕುಟುಂಬ ಸದಸ್ಯರು ಕೂಡ ಇಲ್ಲಿ ಅಡ್ಮಿಟ್ ಆಗಿದೆ. ಕರೋನಾ ಕಾಯಿಲೆ ಬಂದಾಗ ತುಂಬ ಚೆನ್ನಾಗಿ ಒಳ್ಳೆ ಸೌಲಭ್ಯಗಳಿದೆ. ಆ ಸೌಲಭ್ಯಗಳು ಸಿಗ್ತಾಯಿದೆ ಅಂತ ಕೆಲವರು ನರ್ಸಿಂಗ್ ಹೋಮ್ಗೆ ಹೋದ್ಬಿಟ್ಟು ನಮ್ಮ ಸರ್ಕಾರಿ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಈ ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು CEO ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಸ್ವಲ್ಪ ಆಕರ್ಷಣೆ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.